ಕೆಲವು ದೈವಗಳನ್ನ ನಂಬುವಂತ ವಿಚಾರಗಳಲ್ಲಿ ಇದರ ನಂಬಾರ್ದು ಒಟ್ಟಿಗೆ ನಂಬಾರ್ದು ಎಷ್ಟೋ ವರ್ಷದಿಂದ ಅದನ್ನ ಅದೇ ಪದ್ಧತಿಯಲ್ಲೂ ಆಚರಣೆ ಮಾಡಿಕೊಂಡು ಬಂದಿರ್ತಾರೆ ಈಗ ದಯನಂದ್ ಕತ್ತಲ್ ಸರ್ ಅವರು ಹೇಳಿದ ಕೂಡಲೇ ಅದು ಅಲ್ಲ ಅಂತ ಆಗುತ್ತಾ ಇಲ್ಲ ಇಲ್ಲ ಖಂಡಿತ ಆಗುದಿಲ್ಲ ನಾನು ಏನು ಹೇಳಿದ್ದೇನೆ ಹೇಗೆ ಬರೆದಿತ್ತು ಪ್ರಾಚೀನದಲ್ಲಿ ಹಾಗೆ ಇರಬೇಕು ಜೀವನದಲ್ಲಿ ಅಂತ ದೈವಾರಾಧನೆಗೆ ಸಂಧಿ ಪಾರ್ಧನಗಳನ್ನ ಬಿಟ್ರೆ ಅಧಿಕೃತವಾಗಿ ಬೇರೆ ಯಾವ್ದಾದ್ರು ಶಾಸ್ತ್ರಗಳು ಇದೆಯಾ ಎಲ್ಲರೂ ಕೂಡ ಬಳುವಳಿಯನ್ನ ಪಡೆದುಕೊಂಡಿರುವಂತದ್ದು ಹಿರಿಯರಿಂದ ಅವರವರ ಹಿರಿಯರು ಯಾರು ಯಾವ ರೀತಿ ಆಚರಣೆ ಮಾಡ್ತಾ ಬರ್ತಾ ಇದ್ರು ಅದ್ರಲ್ಲೂ ಕೂಡ ಭಿನ್ನತೆ ಸಾಮ್ಯತೆ ಇದೆ ಲಿಖಿತವಾಗಿ ಇಂಥದ್ದೇ ಇದೇ ತರ ಮಾಡಬೇಕು ಅಂತ ಇದೆಯಾ ಇದ್ದರೂ ದಯಾನಂದ ಕತ್ತಲ್ ಸರ್ ಅವರಿಗೆ ಯಾವ ರೀತಿ ಗೊತ್ತಾಯ್ತು ನಿಜವಾಗಿ ಅಂತ ಹೇಳಿದ್ರೆ ದಯಾನಂದ ಕತ್ತಲ್ ಸರ್ ಅವರಿಗೆ ಮಾತ್ರ ಅಲ್ಲ ಈಗ ನಾನು ಕೇಳ್ತಾ ಇರುವಂತದ್ದು ಕೆಲವೊಂದಿಷ್ಟು ಆಚರಣೆಗಳು ಬರ್ತದೆ ಪದ್ಧತಿಗಳು ಇದು ಸರಿಯಲ್ಲ ಇದು ಈ ತರವೇ ಆಗ್ಬೇಕು ಅವ್ರು ಎಷ್ಟೋ ವರ್ಷದಿಂದ ಆ ಪದ್ಧತಿಯನ್ನು ನಾನು ಹೇಳಿರುವಂತ ಸರಿಯಾಗಿ ಗಮನಿಸಬೇಕು ಯಾವುದೇ ರೀತಿಯ ನುಡಿಕಟ್ಟಿನ ಸಂದಿಪಾರ್ಧನದ ಉಲ್ಲೇಖ ಇಲ್ಲದೆ ನಾನು ಮಾತಾಡುವುದೇ ಇಲ್ಲ ಇಲ್ಲಿ ಇಲ್ಲ ಭೂತಂದಂಡ ಕಂಡ ಕಂಡ ಕಾಟ ಮಾಡಬರಿಯ ಮುರಿಯೋ ಇದು ನುಡಿಗಟ್ಟು ಬಂದಿರುವಂತದ್ದು ಕುಟುಂಬದ ಮನೆಯಲ್ಲಿ ದೈವಾರಾಧನೆ ಆಗಬೇಕು ಸಿಕ್ಕ ಸಿಕ್ಕ ಮನೆ ಮನೆಗಳಲ್ಲಿ ಮಾಡುವಂತದ್ದಲ್ಲ ಅಂತ ನುಡಿಕಟ್ಟಲ್ಲಿ ಉಂಟು ಅದನ್ನು ನಾನು ಹೇಳಿದ್ದೇನೆ ಆಯ್ತಾ ದೈವಗಳಿಗೆ ಕುಟುಂಬದ ಮನೆ ಅಂತಿದೆ ನಾವೆಲ್ಲ ಕುಟುಂಬ ಮೂಲದಲ್ಲಿ ಅವಿಭಕ್ತ ಕುಟುಂಬ ಪದ್ಧತಿ ಒಗ್ಗಟ್ಟಲ್ಲಿ ಇರಬೇಕು ಅದು ಸಂಘಟನೆ ವಿಘಟನೆ ಆಗಬಾರದು ಹಾಗಂತ ನಂಬಿರುವವರನ್ನು ತಪ್ಪು ಅಂತ ಹೇಳಿಲ್ಲ ಅವ್ರು ನಂಬುತ್ತಾರೆ ಅದನ್ನು ನಾನು ತೆಗೀರಿ ಅಂತ ಹೇಳ್ತೇನೆ ಇಲ್ಲ ನನ್ನಲ್ಲಿ ಬಂದ್ರೆ ಅದು ಹೇಳ್ಬಹುದು ಅದನ್ನು ವೈಯುಕ್ತಿಕ ಅದನ್ನು ಪ್ರಶ್ನಿಸ್ಲಿಕ್ಕೆ ಅವರು ಜನ ಅಲ್ಲ ನಾನು ಸಾರ್ವಜನಿಕವಾಗಿ ಹೇಳಿದ್ದೇನು ಯಾವುದಿತ್ತು ಅದನ್ನೇ ಹೇಳಿದ್ದೇನೆ ಇನ್ನೊಂದು ಯಾವುದು ಹೇಳ್ತೇನೆ ಒಂದದು ಇನ್ನೊಂದು ಆಚರಣೆಗಳು ಆವಾಗ ಹೇಳಿದಾಗೆ ಇದರ ಬಗ್ಗೆ ಇನ್ನೊಂದು ವಿಚಾರಗಳು ಬಹಳ ಚಾಲ್ತಿಯಲ್ಲಿ ಇತ್ತು ಕೆಲವೊಂದಿಷ್ಟು ದೈವಗಳನ್ನ ನಂಬಾರ್ದು ಅದು ಬೇರೆ ಕಡೆಯಿಂದ ಬಂದಿರುವಂತದ್ದು ಅದು ತಪ್ಪು ಈ ರೀತಿ ಹೇಳಿರುವಂತದ್ದು ಬಂದಿರುವಂತಿರುವಂತೋ ವಿಚಾರಗಳು ನಾನು ಹೇಳುವಂತದ್ದು ಮೂಲ ಯಾವುದಿದ್ದಾವೆ ದೈವಗಳು ಮೂಲ ಯಾವುದಿದ್ದಾವೆ ಅವುಗಳನ್ನು ಮಾತ್ರ ಇನ್ನೊಂದು ಏನು ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬಂದು ಅದು ಬಂದಿದೆ ಇದು ಬಂದಿದೆ ಇನ್ನೊಂದು ಬಂದಿದೆ ಮತ್ತೊಂದು ಬಂದಿದೆ ಅಂತ ಹೇಳುವಾಗ ಎಲ್ಲವನ್ನೂ ನೀವು ಹಾಗೆ ನಂಬಿಕೊಂಡು ಹೋಗುವುದಲ್ಲ ನನ್ನ ಹತ್ರ ಕೇಳಿದವರಿಗೆ ಮಾತ್ರ ಹೇಳುದು ನಂಬಿಕೊಂಡು ಹೋಗುದಲ್ಲ ಮೂಲವಾಗಿ ಯಾವುದಿತ್ತು ಆ ದೈವವನ್ನ ನಿಲ್ಲಿಸಿ ಆ ದೈವದಲ್ಲಿ ಕೇಳಬೇಕು ಹೀಗೆ ಬಂದಿದೆ ಏನು ಮಾಡ್ಬೇಕು ಆಗ ದೈವ ಉತ್ತರ ಕೊಡ್ಬೇಕು ದೈವ ಹಾಗೆ ನಡೀಬೇಕು ಆವಾಗ ದೈವ ಹೇಳ್ತದೆ ಏನು ಅಂತ ಹೇಳಿದ್ರೆ ನಂಬೇಕು ಆವಾಗ ಹೇಳ್ಬೇಕು ಹಾಗಾದ್ರೆ ಅದು ಬಂದಿದೆ ಅಂತ ಹೇಳಿದ್ರೆ ನೀನ್ ಯಾಕೆ ನೀನ್ ಯಾಕೆ ಅಲ್ವಾ ನೀನ್ ಯಾಕೆ ಅದನ್ನೇ ನಂಬಬಹುದಲ್ಲ ಇದು ಕೇವಲ ನನ್ನೊಬ್ಬನ ಮಾತಲ್ಲ ತುಳುನಾಡಿನ ಅಸಂಖ್ಯ ಪ್ರಾಜ್ಞರ ಮಾತನ್ನು ನಾನು ಉಲ್ಲೇಖಿಸಿದ ಹೊರತಾಗಿ ಹೇಳುವರೇನು ಹೇಳ್ತಾರೆ ಅದು ದಯಾನಂದ ಕತ್ತಲ್ತಾರೆ ಅವನೇ ಅಂತ ಹೇಳಿ ನಿಜವಾಗಿದ್ದು ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಈ ಪ್ರಸ್ತುತ ಸಂದರ್ಭದಲ್ಲಿ ನಾನು ಜನರಿಗೆ ಕಣ್ತರಿಸುವಂತಹ ಕೆಲಸ ಮಾಡ್ತಾ ಇರುವಾಗ ಇದನ್ನ ಏನು ತಪ್ಪು ದಾರಿಯಲ್ಲಿ ಕೊಂಡೋಗುವ ತೊಂದರೆ ಆಗ ಆಗ್ತದೆ ಅಂತ ಆಗುವಾಗ ಅವರು ಮಾಡಿರುವಂತಹ ವಿಡಂಬನೆಯ ಮಾತುಗಳು ಹೊರತಾಗಿ ಸುಸಂಸ್ಕೃತರಾಗಿರುವವರು ಇದನ್ನು ನೈಜವಾಗಿ ಅರ್ಥ ಮಾಡಿಕೊಂಡು ಅವರು ಯಾವುದೇ ಕಾರಣಕ್ಕೆ ನನ್ನನ್ನು ದೂರಲಿಲ್ಲ